ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಿಪೂರ್ಣನಾದ ಆ ಮನುಷ್ಯನನ್ನು ಗುರುತಿಸಿ, ಇಗೋ ಆ ನೀತಿವಂತನು. ರೀಪ್ರಿಂಟ್ಸ್ ಪುಟ 2585, ಪುಟದ ಸಂಖ್ಯೆ 51-52. ದೇವರ ಮಕ್ಕಳು ಎಲ್ಲರೂ ಸಮಾಧಾನ ಪಡಿಸುವವರು. ಎರಡನೆಯ ಧನ್ಯತೆಯು ಆರನೆಯದನ್ನು ಬಹಿರಂಗವಾಗಿ ತೋರ್ಪಡಿಸುವ ಒಂದು ಗುಣವಾಗಿರುವುದು. ಇತರರು ಕಾಣಲು ಸಾಧ್ಯವಾಗದಂಥ ದೇವರ ಕಡೆಗಿನ ಹೃದಯದ ಶುದ್ಧತೆಯು ಈ ಏಳನೆಯ ಧನ್ಯತೆಯ ಗುಣಲಕ್ಷಣದಲ್ಲಿಯೂ ಮತ್ತು ಇದರ ಬೆಳವಣಿಗೆಯಲ್ಲಿಯೂ ಕಾಣಬರುತ್ತದೆ. ಅದು ಯಾವುದೆಂದರೆ, ಸಮಾಧಾನವನ್ನು ಬಯಸುವವರಾಗಿದ್ದು ಇತರರಲ್ಲಿ ಸಮಾಧಾನವನ್ನು ಪ್ರಚುರಪಡಿಸಲು ಪ್ರಯತ್ನಿಸುವುದು. ಯಾಕೆಂದರೆ ಯಾವಾತನು ಮೊದಲು ಪ್ರಾಮಾಣಿಕನಾಗಿ ದೇವರ ವಿಷಯದಲ್ಲಿ ಹೃದಯದ ಶುದ್ಧತೆಯುಳ್ಳವನಾಗಿರುವುದಿಲ್ಲವೋ ಮತ್ತು ಈ ಹಿಂದೆ ವಿವರಿಸಿರುವ ಕೃಪಾಗುಣಗಳಾದ ದೀನತೆ, ಅನುಕಂಪ, ತಾಳ್ಮೆಯಿಂದ ಅಧೀನಪಡಿಸಿಕೊಳ್ಳುವಿಕೆ, ನೀತಿಗಾಗಿ ಹಸಿದು ಬಾಯಾರುವುದು, ಇತರರ ಬಗ್ಗೆ ಪ್ರೀತಿ ಕರುಣೆಯುಳ್ಳವನಾಗಿರುವುದು, ಹೃದಯದ ಪ್ರಾಮಾಣಿಕತೆ, ಇವುಗಳನ್ನು ಸಹ ತನ್ನ ಹೃದಯದಲ್ಲಿ ಅಭಿವೃದ್ಧಿಪಡಿಸಿಕೊಂಡಿರುವುದಿಲ್ಲವೋ ಅವನು ದೇವರ ದೃಷ್ಟಿಯಲ್ಲಿ ಸಮಾಧಾನ ಪಡಿಸುವವನಾಗಿರಲಾರನೆಂಬುವುದನ್ನು ಎಂಬುದು ಪ್ರಶ್ನಾತೀತವಾದದ್ದು. ಹಾಗೂ ಯಾವಾತನು ಈ ಗುಣಲಕ್ಷಣಗಳನ್ನು ಯಾವುದೇ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಿಕೊಂಡಿರುವನೋ ಅವನು ನಿಶ್ಚಯವಾಗಿ ತನ್ನಲ್ಲಿ ಸಮಾಧಾನದ ಪ್ರವೃತ್ತಿಯುಳ್ಳವನಾಗಿದ್ದು ಇತರರನ್ನು ಸಮಾಧಾನ ಪಡಿಸುವವನಾಗಿರದೆ ಬೇರೇನು ಆಗಿರಲಾರನು. ದೇವಜನರಲ್ಲಿ ಸ್ವಲ್ಪ ಮಂದಿ ಮಾತ್ರವೇ ಈವರೆಗೆ ಈ ಕೃಪಾಗುಣವನ್ನು ಗಣನೀಯವಾಗಿ ತಮ್ಮಲ್ಲಿ ಅಭಿವೃದ್ಧಿಪಡಿಸಿಕೊಂಡು ತಮ್ಮ ಜೀವಿತಗಳಲ್ಲಿ ಇದನ್ನು ದೃಷ್ಟಾಂತಪಡಿಸಿರುವರೆಂಬುದು ಬಹುಸ್ಪಷ್ಟ. ಕ್ರಿಸ್ತನ ನಾಮಧೇಯವನ್ನು ಹೊಂದಿರುವವರಲ್ಲಿಯೂ ಬಹುದೊಡ್ಡ ಪಾಲು ಜನರು ಇದಕ್ಕೆ ವಿರುದ್ಧವಾದ ವಿಧಾನವನ್ನು ಅನುಸರಿಸಿರುವುದಾಗಿ ಕಂಡುಬಂದಿರುವುದು. ಅವರು ಹೃದಯದ ಶುದ್ಧತೆಯುಳ್ಳವರಾದರೂ, ವಿಶಾಲವಾದ ಅನುಕಂಪವುಳ್ಳವರಾದರೂ, ಕ್ರಿಸ್ತೀಯ ಅನುಭವ ಶಾಲೆಯಲ್ಲಿ ಅವರಿಗೆ ಕಲಿಯುವುದು ಇನ್ನೂ ಬಹಳವಾಗಿ ಇರುವುದೆಂಬುದನ್ನು ಇದು ಸೂಚಿಸುವುದು. ಯಾಕೆಂದರೆ ಸಮಾಧಾನವನ್ನು ಪ್ರಚುರಗೊಳಿಸುವುದಕ್ಕೆ ಬದಲಾಗಿ ಅವರು ಕಲಹವನ್ನು ಬಿತ್ತುವವರಾಗಿರುವರು. ಇದು ಕೆಟ್ಟ ಉದ್ದೇಶಕ್ಕಾಗಿಲ್ಲವಾದರೂ ವಾಸ್ತವವಾಗಿ ಅಭ್ಯಾಸ ಬಲದಿಂದ ಇದು ಬಂದದ್ದಾಗಿರುವುದು ಮತ್ತು ಅಜ್ಞಾನ ಹಾಗೂ ದೈವ ವಿಧಾನವಾದ ಪ್ರೀತಿಯ ಅಲ್ಲದೆ ಇದಕ್ಕೆ ವಿರುದ್ಧವಾಗಿ ಲೋಕದಲ್ಲಿ ಪ್ರಬಲವಾಗಿರುವ ಸ್ವಾರ್ಥ ಭಾವದ ನಡುವೆ ಇರುವ ದೊಡ್ಡ ವ್ಯತ್ಯಾಸವನ್ನು ಗ್ರಹಿಸಲು ವಿಫಲರಾಗಿರುವುದರಿಂದ ಉಂಟಾಗಿರುವುದು. ಕಲಹವೆಬ್ಬಿಸುವುದು ನಡವಳಿಕೆಯ ಮೂಲ ಅಥವಾ ನೋಟದಿಂದಾದರೂ ಉಂಟಾಗಬಹುದಾದರೂ ಮುಖ್ಯವಾಗಿ ಇದು ನಾಲಿಗೆಯ ಮೂಲಕವಾಗಿ ಪ್ರಚೋದಿತವಾಗುವುದು. ಇದರಂತೆಯೇ ಸಮಾಧಾನ ಪಡಿಸುವುದು ಕಣ್ಣಿನ ಮೂಲಕವಾಗಿ ಉಂಟಾಗುವುದಾದರೂ ಮುಖ್ಯವಾಗಿ ನಾಲಿಗೆಯ ಮೂಲಕವಾಗಿ ನಡೆಯುವುದು. ನಾವೆಲ್ಲರೂ ತಿಳಿದಿರುವ ಹಾಗೆ ಎಷ್ಟು ಮಂದಿ ಕ್ರೈಸ್ತರು ಸತತವಾಗಿ ಕಲಹವನ್ನೆಬ್ಬಿಸುವ ನಾಲಿಗೆಗಳನ್ನು ಹೊಂದಿದವರಾಗಿರುವರು. ವಿರೋಧಿಯಾದ ಸೈತಾನನು ಬೇರೆ ಹಲವು ವಿಷಯಗಳಲ್ಲಿ ತನ್ನ ಹಿಡಿತದಿಂದ ತಪ್ಪಿಸಿಕೊಂಡ ಅನೇಕರನ್ನು ಬಹುಕಾಲದ ನಂತರವೂ ಈ ವಿಧವಾಗಿ ತನ್ನ ಹತೋಟಿಯಲ್ಲಿಟ್ಟುಕೊಂಡಿರುವನು ಮತ್ತು ಇದು ಬಹುವಾಗಿ ತಾವು ಸೈತಾನನ ಸೇವೆ ಮಾಡುತ್ತಿರುವುದನ್ನು ಅವರು ಕಂಡುಹಿಡಿಯಲಾಗದ ಕಾರಣದಿಂದಾಗಿರುವುದು. ಕೇವಲ ತಾವು ಕಲಹ, ಅಗೆತನ, ಅಸೂಯೆ, ಮತ್ಸರ ಮತ್ತು ವಿಷ ಬೇರುಗಳನ್ನು ಬಿತ್ತುವವರಾಗಿ ಹಲವರನ್ನು ಪ್ರಚೋದಿಸಿ ಮಲಿನಗೊಳಿಸುತ್ತಿರುವುದನ್ನು ಸಹ ಅವರು ಪತ್ತೆ ಹಚ್ಚಲಾರರು. ಯಾರನ್ನೂ ದೂಷಿಸದೆ ಮತ್ತು ನಿಮ್ಮ ಬಾಯಿಯಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ ಎಂಬ ಆದೇಶದ ಉದ್ದ, ಅಗಲ ಮತ್ತು ಅದರ ಆಳವನ್ನು ಕ್ರೈಸ್ತರು ಎಂದು ಕಲಿತುಕೊಳ್ಳಲಿರುವರು. ನಿಜವಾಗಿಯೂ ದೇವರ ಮಕ್ಕಳಾಗಿರುವವರಲ್ಲಿ ಕೆಲವರು ಒಂದು ಕೆಟ್ಟ ಮಾತನ್ನು ಹೇಳುವಲ್ಲಿ ಅದರಲ್ಲಿರುವ ಸತ್ಯಾಂಶದ ಬಗ್ಗೆ ನಾವು ಖಚಿತ ಮಾಡಿಕೊಂಡಿದ್ದರೂ ಅವರು ಒಂದು ಕೆಟ್ಟತನದ ಲೋಕವನ್ನೇ ಸೃಷ್ಟಿಸುತ್ತಿರಬಹುದೆಂಬುದನ್ನು ಕಲಿತುಕೊಳ್ಳಲು ಅವರಿಗೆ ಎಷ್ಟು ಸಮಯ ಹಿಡಿಯುವುದು? ಸತ್ಯವನ್ನು ನುಡಿಯುವುದು ಯಾವಾಗಲೂ ಅವಶ್ಯವಿಲ್ಲವೆಂಬುದನ್ನು
ಇಲ್ಲವೇ ಇತರರಿಗೆ ಭಕ್ತಿವೃದ್ಧಿಯನ್ನು ಉಂಟು ಮಾಡುವುದನ್ನು ಬಿಟ್ಟು ಹೀಗೆ ಮಾಡುವುದು ಎಂದು ಸೂಕ್ತವಲ್ಲವೆಂಬುವುದನ್ನು ಕಲಿತುಕೊಳ್ಳಲು ಅವರಿಗೆ ಎಷ್ಟು ಸಮಯ ಬೇಕಾಗುವುದು? ಇತರರ ನಡವಳಿಕೆಯ ಬಗ್ಗೆ ಹರಟುವುದು ಮತ್ತು ಇತರರಲ್ಲಿ ದೋಷವೆನಿಸುವುದು ಮತ್ತು ಎಲ್ಲದರಲ್ಲಿಯೂ ತಪ್ಪನ್ನು ಕಂಡುಹಿಡಿಯುವುದು, ಇವುಗಳು ತಮ್ಮಲ್ಲಿರುವ ಪ್ರೀತಿಯ ಕೊರತೆಗೆ ಸಾಕ್ಷಿಗಳೆಂಬುವುದನ್ನು, ಇವು ಕ್ರಿಸ್ತನ ಹೋಲಿಕೆಗೆ ಬರುವುದರಲ್ಲಿ ತಮಗಿರುವ ಕೊರತೆ ಎಂಬುವುದನ್ನು ಮತ್ತು ಇವು ಸಮಾಧಾನ ಪಡಿಸುವವರಾಗಲು ತಮಗಿರುವ ಗುಣದ ಕೊರತೆಗಳೆಂಬುವುದನ್ನು, ಅಲ್ಲದೆ ತಾವು ಕರೆಯಲ್ಪಟ್ಟದ್ದನ್ನು ಆಯಲ್ಪಟ್ಟದ್ದನ್ನು ದೃಢಪಡಿಸಿಕೊಂಡು ಪರಲೋಕ ರಾಜ್ಯದಲ್ಲಿ ಒಂದು ಸ್ಥಾನವನ್ನು ಪಡೆಯಬೇಕಿದ್ದಲ್ಲಿ ಅವರು ಶ್ರದ್ಧಾಪೂರ್ವಕವಾಗಿ ಹೋರಾಡಿ ಈ ಕೊರತೆಗಳನ್ನು ನೀಗಿಸಿಕೊಳ್ಳುವ ಅಗತ್ಯವಿರುವುದೆಂಬುವುದನ್ನು ಮನದಟ್ಟು ಮಾಡಿಕೊಳ್ಳಲು ಅವರಿಗೆ ಸರಣಿ ಸರಣಿಯಾಗಿ ಎಷ್ಟು ವಿಧವಾದ ಪಾಠಗಳು ಬೇಕಾಗಿರುವುದು.